ರಾಜ್ಯದಲ್ಲಿ ಮತ್ತೆ ಗಿಲಿಟಿನ್ ಸ್ಫೋಟ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಪದೇ ಪದೇ ಈ ರೀತಿ ಘಟನೆಗಳಾಗ್ತಾ ಇದ್ದಾವೆ ಅಮೂಲ್ಯ ಜೀವಗಳು ಬಲಿಯಾಗ್ತಾ ಇದ್ದಾವೆ ಏನಾಗ್ತಾ ಇದೆ ಅಂತ ಹೇಳಿ ಈ ವಿಚಾರವಾಗಿ ರಾಜ್ಯದಲ್ಲಿ ಈ ಕಲ್ಲು ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಕಳೆದ 1-1.5 ತಿಂಗಳ ಅವಧಿಯಲ್ಲಿ ಸುಮಾರು ಎರಡನೇ ಬಾರಿ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಭಾಗದಲ್ಲಿ ಆಗಿರತಕ್ಕಂತ ಒಂದು ಸ್ಫೋಟ ಏನಿದೆ ಇದು ಸರ್ಕಾರ ಅತ್ಯಂತ ಗಂಭೀರವಾಗಿ ಈ ವಿಷಯಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಮತ್ತು ಸರ್ಕಾರದಲ್ಲಿ ಈಗಿರತಕ್ಕಂತ ಅಧಿಕಾರಿಗಳ ನಡವಳಿಕೆ ಸರ್ಕಾರದ ನಡವಳಿಕೆ ಏನ ಸರ್ಕಾರ ಯಾಗ ನಡೆಯುತ್ತೆ ಆ ರೀತಿ ಅಧಿಕಾರಿಗಳು ನಡೆಯುತ್ತಾರೆ ಆ ದೃಷ್ಟಿಯಿಂದ ಈ ಅಕ್ರಮ ಗಣಿಗಾರಿಕೆ ಅಂತ ಒಂದು ಕಡೆ ಹೇಳ್ತಾರೆ ಗಣಿಗಾರಿಕೆಯನ್ನ ಸ್ವಲ್ಪ ನಾವು ಕಠಿಣವಾಗಿ ತೀರ್ಮಾನ ತಗೊಳ್ಳಕ್ಕೆ ಹೋದ್ರೆ ಅಭಿವೃದ್ಧಿ ಆಗಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟುಬಿಟ್ರು ಅಕ್ರಮ ಗಣಿಗಾರಿಕೆ ಸಕ್ರಮನೆ ಮಾಡ್ಬಿಡ್ತೀವಿ ಅಂತ ಹೇಳಿಬಿಟ್ರು ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಆದಂತ ಸ್ಫೋಟದಲ್ಲಿ ಇಲ್ಲಿ ಪ್ರಶ್ನೆ ಈ ಒಂದು ಗಣಿಗಾರಿಕೆಯಲ್ಲಿ ಸಣ್ಣ ಪುಟ್ಟ ಪೆಟ್ಟುಗಳು ಬಿಳ್ತಕ್ಕಂತದ್ದು ನಡೆತಕ್ಕಂತ ಹೊರಗಡೆ ಬರಲಿಲ್ಲ ಹಲವಾರು ಕಡೆ ಪ್ರತಿನಿತ್ಯ ಕೆಲವು ಕ್ವಾರಿಗಳಲ್ಲಿ ಇದು ನಡೆಯತಕ್ಕಂತದ್ದು ಅಲ್ಲೇ ಮುಚ್ಚಾಕ್ಬಿಡ್ತಾರೆ ಪೊಲೀಸ್ನವರು ಮತ್ತೆ ಕೆಲವರು ಅಲ್ಲಿ ಆ ಗಣಿಗಾರಿಕೆ ಮಾಡತಕ್ಕಂತ ಮಾಲೀಕರು ಇರ್ತಾರಲ್ಲ ಅದು ಹಲವಾರು ಪ್ರದೇಶದಲ್ಲಿ ನಡೆಕಂ ಬಂದಿದೆ ನನಗೆ ಇರತಕ್ಕಂತ ಮಾಹಿತಿ ಪ್ರಕಾರ ಈ ರೀತಿ ದೊಡ್ಡ ಮಟ್ಟದಲ್ಲಿ ಸಾವುಗಳಾದಾಗ ಒಂದು ವಾರ 10 ದಿವಸ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತದೆ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ ಪರಿಹಾರ ಕೊಡ್ತೀವಿ ಇದೆಲ್ಲ ನಿಮ್ಮಗಳ ಮುಂದೆ ಬಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಸರ್ಕಾರದ ತೀರ್ಮಾನಗಳ ಬಗ್ಗೆ ಹೇಳ್ತಾರೆ ಅಷ್ಟೇ ಆದರೆ ಪುನಃ ಅದು ಮುಂದುವರಿಸಿಕೊಂಡು ಹೋಗ್ತಾರೆ ಇಲ್ಲಿ ರಾಜ್ಯದಲ್ಲಿ ನನಗೆ ಇರತಕ್ಕಂತ ಮಾಹಿತಿ ಪ್ರಕಾರ ಹೆಚ್ಚಿನ ಒಂದು ಗಣಿಗಾರಿಕೆಯಲ್ಲಿ ಜನಪ್ರತಿನಿಧಿಗಳ ಪಾತ್ರವೇ ಜಾಸ್ತಿ ಇದೆ ನಾನು ಆ ಪಕ್ಷ ಈ ಪಕ್ಷ ಅಂತಕಂತ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ ಈ ಗಣಿಗಾರಿಕೆಯಿಂದ ಈ ಒಂದು ಈ ಕ್ವಾರಿ ಡಸ್ಟ್ ಇರಲಿ ಇವತ್ತು ಕ್ರಷರ್ಗಳನ್ನು ಹಾಕತಕ್ಕಂತರ ಮುಖಾಂತರ ಸ್ವಲ್ಪ ಮರಳಿನ ಕೊರತೆ ಉಂಟಾದ ಮೇಲೆ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕ್ವಾರಿ ಹೆಂಗೆ ನಡೀತಕ್ಕಂಥದ್ದು ಏನು ಪ್ರಾರಂಭ ಆಯಿತು ಅನಧಿಕೃತವಾಗಿ ಅಧಿಕಾರಿಗಳ ಒಂದು ಮಟ್ಟದಲ್ಲಿ ನಡೀತಕ್ಕಂಥದ್ದು ಒಂದು ಭಾಗ ಹಲವಾರು ರೀತಿಯ ಅಧಿಕಾರಿಗಳ ಸ್ವೇಚ್ಛಾಚಾರದ ಅನುಮತಿಗಳನ್ನು ಕೊಡ್ತಕ್ಕಂಥದ್ದೇನಿದೆ ಕಾನೂನುಬಾಹಿರವಾಗಿ ಮತ್ತು ಈ ಜೆಲಿಟಿನ್ ಸಿಡಿಸ್ತಕ್ಕಂಥದ್ರಲ್ಲಿ ಇವತ್ತೇನು ಎರಡನೇ ಆಘಾತ ಆಗಿರ್ತಕ್ಕಂಥದ್ದಿದೆ ಇದು ಜೆಲಿಟಿನ್ ಒಂದರದೇ ಅಲ್ಲ ಸ್ವಲ್ಪ ಹೆಚ್ಚಿನ ಡೆಪ್ತ್ಗೆ ಹೋಗ್ತಕ್ಕಂಥ ರೀತಿಯ ಕೆಲವು ಆ ಪೌಡ್ರ್ಗಳನ್ನ ಏನು ಉಪಯೋಗ ಮಾಡ್ತಾರೆ ಅಮೋನಿಯಂ ಸಲ್ಫೇಟ್ ಅದೋ ಒಂದು ಪೌಡ್ರನ್ನ ಯೂಸ್ ಮಾಡ್ತಾರೆ ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಬೇಗ ವ್ಯವಹಾರಗಳನ್ನು ನಡೆಸಲಿಕ್ಕೆ ಬೇಗ ಹಣ ಸಂಪಾದನೆ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಸ್ಫೋಟಗಳನ್ನು ಮಾಡ್ತಕ್ಕಂಥದ್ದು ಒಂದು ಭಾಗ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಬಡ ಕುಟುಂಬಗಳು ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಕ್ಕಂಥ ಕುಟುಂಬಗಳ ಪ್ರಾಣ ಹೋಗ್ತಕ್ಕಂಥದ್ದೇನಿದೆ ಸರ್ಕಾರ ನಾವು ಅವ್ರ ಕಡೆ ಗಮನ ಕೊಡ್ತೀವಿ 5 ಲಕ್ಷ ಪರಿಹಾರ ಕೊಡ್ತೀವಿ ಇದರಿಂದ ಜೀವ ತರಲಿಕ್ಕೆ ಆಗೋದಿಲ್ಲ ಇವತ್ತು ನಡೀತಾ ಇರತಕ್ಕಂಥ ಈ ಅಕ್ರಮಗಳನ್ನು ಸರಿಪಡಿಸಬೇಕಾದ್ರೆ ಮೊದಲು ಸರ್ಕಾರದ ನೀತಿಗಳು ಬದಲಾವಣೆ ಆಗಬೇಕು ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಬದಲಾವಣೆ ಆಗಬೇಕು ಆ ಅಧಿಕಾರಿಗಳು ಅಷ್ಟೇ ಆ AS ಅಧಿಕಾರಿಗಳೇನಿದ್ದಾರೆ ಮೈನಿಂಗ್ ಅಧಿಕಾರಿಗಳೇನಿದ್ದಾರೆ ಯಾವುದೋ ಒಂದು ಪೋಸ್ಟಿಂಗ್ಗೋಸ್ಕರವಾಗಿ ಒಂದು ಒಳ್ಳೆಯ ಜಾಗ ಹುಡುಕಬೇಕು ಒಳ್ಳೆಯ ಜಾಗದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೆಲಸ ಮಾಡೋದು ಜನರಿಗಲ್ಲ ಎಲ್ಲಿ ಸಂಪಾದನೆ ಆದಾಯ ಚೆನ್ನಾಗಿ ಬರ್ತದೆ ಅಂಥ ಜಾಗಗಳು ಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಬಂದು ಸೇರ್ತಾರಲ್ಲ ಇನ್ನೊಂದು ಕಡೆ ಈ ಶಾಸಕರುಗಳು ಮಂತ್ರಿಗಳು ಒತ್ತಡ ಹಾಕಿ ಅಧಿಕಾರಿಗಳಿಂದ ಕಾನೂನುಬಾಹಿರವಾದಂಥ ತೀರ್ಪು ಕೊಡಿಸ್ತಾರಲ್ಲ ಇದಕ್ಕೆ ಕಡಿವಾಣ ಹಾಕದೇ ಇದ್ದರೆ ಇದು ಹೀಗೆ ಮುಂದುವರಿತಾ ಇರ್ತದೆ ಅದರಿಂದ ಸರ್ಕಾರಕ್ಕೆ ಏನಾದರೂ ಜನರ ಬಡವರ ಜೀವದ ಬಗ್ಗೆ ಕಳಕಳಿ ಇದ್ದರೆ ಇವತ್ತು ಹಣ ಸಂಪಾದನೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಬಡವರ ಜೀವದ ಒಂದು ಬೆಲೆ ಏನು ಅಂತಕ್ಕಂಥದ್ದನ್ನು ಅರ್ಥ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ
ಬಹುಶಃ ಈ ಸರ್ಕಾರದಲ್ಲಿ ಇನ್ನೂ ಎಷ್ಟು ಬಲಿದಾನಗಳಾಗಬೇಕಾಯ್ತದೋ ಎಷ್ಟು ಅಮಾಯಕರ ಕುಟುಂಬಗಳು ಅನಾಥರಾಗಬೇಕೋ ದೇವರೇ ಕಾಪಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.